IPL ನಾಳಿನ ಪಂದ್ಯದಲ್ಲಿ ಪಂಜಾಬ್ ಮತ್ತು ಆರ್ಸಿಬಿ ನಡುವೆ ಫೈಟ್ ನಡೀತಾ ಇದ್ರೆ ಇತ್ತ ಇದೀಗ ಕ್ರಿಕೆಟ್ ಪ್ರಿಯರು ಇದು ಆರ್ಸಿಬಿ ವರ್ಸಸ್ ಪಂಜಾಬ್ ಅಲ್ಲ, ಬದಲಿಗೆ ಇದು ಪಂಜಾಬ್ ವರ್ಸಸ್ ಮ್ಯಾಕ್ಸ್ವೆಲ್ ಅನ್ನೋ ಮಾತುಗಳನ್ನ ಹೇಳುತ್ತಿದ್ದಾರೆ. ಒಂದು ಕಡೆ ನಮ್ಮ ಕರ್ನಾಟಕದ ತಂಡ ಆರ್ಸಿಬಿ, ಆದರೆ ಇನ್ನೊಂದು ಕಡೆ ಕನ್ನಡಿಗರೇ ಇರೋ ಕನ್ನಡಿಗ ಕ್ಯಾಪ್ಟನ್ ಆಗಿರೋ ಪಂಜಾಬ್ ತಂಡ ಒಂದು ಕಡೆ. ಎರಡು ತಂಡದಲ್ಲೂ ಪಂಜಾಬ್ ಮತ್ತು ಆರ್ಸಿಬಿಗೆ ಆಡಿದ ಆಟಗಾರರಿದ್ದರು. ಆದರೆ ಇದೀಗ ನಾವು ಹೇಳೋಕೆ ಹೊರಟಿರೋದು ನಾಳಿನ ಪಂದ್ಯದಲ್ಲಿ ವಿರಾಟ್ ನಾಯಕನಾಗಿ ಇದ್ರು ಇದು ಮ್ಯಾಕ್ಸ್ವೆಲ್ ಮತ್ತು ಪಂಜಾಬ್ ತಂಡದ ನಡುವಿನ ಪಂದ್ಯ ಅಂತಲೇ ಹೇಳಬಹುದು. ಯಾಕಂದರೆ ಕಳೆದ ಸೀಸನ್ನಲ್ಲಿ ಪಂಜಾಬ್ ಪರ ಆಡಿದ್ದ ಮ್ಯಾಕ್ಸ್ವೆಲ್ ಕಳೆದ ಸೀಸನ್ನಲ್ಲಿ ಅದೃಷ್ಟ ಕೈಕೊಟ್ಟಿತ್ತು. ಅಲ್ಲದೆ ತನ್ನ ಬ್ಯಾಟ್ನಿಂದ ರನ್ ಹೊಳೆ ಹರಿಸುವಲ್ಲಿ ವಿಫಲವಾಗಿದ್ದರು. ಆಡಿದ 13 ಪಂದ್ಯಗಳಿಂದ ಕೇವಲ 108 ರನ್ ಗಳಿಸುವಲ್ಲಿ ಮಾತ್ರ ಶಕ್ತರಾಗಿದ್ದರು. ಇದರಿಂದಾಗಿ ಮ್ಯಾಕ್ಸ್ವೆಲ್ ಮೇಲೆ ಭರವಸೆ ಇಡದ ಪಂಜಾಬ್ ಕೈಬಿಟ್ಟಿತ್ತು. ಇನ್ನು ಹರಾಜಿನಲ್ಲಿ ಮ್ಯಾಕ್ಸ್ವೆಲ್ ಅವರನ್ನು ಉತ್ತಮ ಮೊತ್ತಕ್ಕೆ ಖರೀದಿ ಮಾಡಿ ನಂಬಿಕೆ ಇಟ್ಟ ಆರ್ಸಿಬಿಗೆ ಉತ್ತಮ ಫಲಿತಾಂಶ ಕೂಡ ಲಭಿಸಿದೆ. ಈಗಾಗಲೇ ಮ್ಯಾಕ್ಸ್ವೆಲ್ ಭರ್ಜರಿ ಬ್ಯಾಟಿಂಗ್ ಮಾಡಿ ಆಡಿದ 6 ಪಂದ್ಯಗಳಿಂದ 2 ಅರ್ಧಶತಕದ ಜೊತೆಯಲ್ಲಿ 200ಕ್ಕೂ ಹೆಚ್ಚು ರನ್ಗಳನ್ನು ಕಲೆ ಹಾಕಿದ್ದಾರೆ. ಕಳೆದ ಬಾರಿ 1 ಸಿಕ್ಸರ್ ಸಿಡಿಸದೇ ಇದ್ದ ಮ್ಯಾಕ್ಸಿ ಈ ಬಾರಿ ಈಗಾಗಲೇ 10 ಸಿಕ್ಸರ್ ಸಿಡಿಸಿ ದಾಖಲೆ ಬರೆದಿದ್ದಾರೆ. ಹೀಗಿರುವಾಗ ತನ್ನ ಮೇಲೆ ಭರವಸೆ ಇಡದೆ ತಂಡದಿಂದ ಕೈಬಿಟ್ಟಿದ್ದ ಪಂಜಾಬ್ ವಿರುದ್ಧ ಸಿಡಿಯಲು ಕಾಯುತ್ತಿರುವ ಮ್ಯಾಕ್ಸ್ವೆಲ್ ಇದಕ್ಕಾಗಿ ಸಖತ್ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಪಂಜಾಬ್ ತಂಡದಲ್ಲಿ ಕೆಲವು ಸೀಸನ್ IPL ಆಡಿರೋ ಮ್ಯಾಕ್ಸ್ವೆಲ್ಗೆ ಪಂಜಾಬ್ ತಂಡದ ತಂತ್ರಗಳು ಕಾರ್ಯಗಳ ಬಗ್ಗೆ ಒಂದಿಷ್ಟು ಐಡಿಯಾ ಇದೆ. ಇದನ್ನು ಫೀಲ್ಡ್ನಲ್ಲಿ ವರ್ಕೌಟ್ ಮಾಡುವ ತಯಾರಿಯಲ್ಲಿ ಇದೀಗ ಮ್ಯಾಕ್ಸ್ವೆಲ್ ಇದ್ದಾರೆ. ಆ ಮೂಲಕ ಪಂಜಾಬ್ಗೆ ದೊಡ್ಡ ಹೊಡೆತ ಕೊಡಲು ಮ್ಯಾಕ್ಸ್ವೆಲ್ ರೆಡಿಯಾಗುತ್ತಿದ್ದಾರೆ. ಒಟ್ಟಿನಲ್ಲಿ ನಾಳಿನ ಪಂದ್ಯದಲ್ಲಿ ಪಂಜಾಬ್ ಆರ್ಸಿಬಿ ವಿರುದ್ಧ ಸೆಣಸಾಡಿದ್ರು ಇದು ಪಂಜಾಬ್ ವರ್ಸಸ್ ಮ್ಯಾಕ್ಸ್ವೆಲ್ ಮ್ಯಾಚ್ ಆಗೋದ್ರ ಜೊತೆಯಲ್ಲಿ ವಿರಾಟ್ ಕೊಹ್ಲಿ ನಾಯಕನಾಗಿದ್ರು ನಾಳಿನ ಪಂದ್ಯದಲ್ಲಿ ಎಲ್ಲರ ಗಮನ ಮ್ಯಾಕ್ಸ್ವೆಲ್ ಮೇಲೆ ಇರೋದಂತೂ ಗ್ಯಾರಂಟಿ. ಹಾಗಾದರೆ ನಾಳಿನ ಪಂದ್ಯದಲ್ಲಿ ಮ್ಯಾಕ್ಸ್ವೆಲ್ ತನ್ನ ಹಳೆಯ ತಂಡಕ್ಕೆ ಸಖತ್ತಾಗಿ ಟಕ್ಕರ್ ಕೊಡಲಿದ್ದಾರ? ಮ್ಯಾಕ್ಸ್ವೆಲ್ ಅಬ್ಬರದಿಂದ ಆರ್ಸಿಬಿ ಗೆಲುವಿನ ಓಟ ಮುಂದುವರಿಸಲಿದೆಯಾ? ಕಮೆಂಟ್ ಮಾಡಿ ತಿಳಿಸಿ.